ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಏನಂದ್ರು ಡಾಕ್ಟರ್ ಸ್ಪೈನಲ್ ಕಾರ್ಡ್ಗೆ ಮುಂಚೆಗಿಂತ ಶಕ್ತಿ ಬಂದಿದೆ ಅಂದ್ರು ಒಂದಷ್ಟು ಎಕ್ಸರ್ಸೈಸ್ಗಳು ಹೇಳ್ಕೊಟ್ಟಿದ್ದಾರೆ ಅದನ್ನು ಅಭ್ಯಾಸ ಮಾಡಬೇಕು ಅದನ್ನು ರೆಗ್ಯುಲರ್ ಆಗಿ ಮಾಡಿ ಅಂತ ಹೇಳಿದ್ದಾರೆ ವೆರಿ ಗುಡ್ ಅಮ್ಮ ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಾ ಮಧ್ಯಾಹ್ನದಿಂದ ಕಾಫಿನೇ ಕುಡಿದಿಲ್ಲ ಆ ಹಾಸ್ಪಿಟಲ್ ಕ್ಯಾಂಟೀನಲ್ಲಿ ಕಾಫಿನೇ ಚೆನ್ನಾಗಿರಲಿಲ್ಲ ಕಾಫಿ ತಗೊಂಡು ಹಾಗೆ ಇಟ್ಬಿಟ್ಟು ಬಂದ್ಬಿಟ್ಟೆ ಆ ಕೆಟ್ಟ ಕಾಫಿಗೆ 10 ರೂಪಾಯಿ ಅಂತೆ ಯಾಕಮ್ಮ ಯಾಕೊಂತರ ಇದೀಯಾ ಏನು ಮಾಡೋದು ಎಲ್ಲ ನಾನು ಪಡ್ಕೊಂಡು ಬಂದಿರೋದು ಆಡೋ ಹಾಗಿಲ್ಲ ಅನುಭವಿಸೋ ಹಾಗಿಲ್ಲ ಯಾಕಮ್ಮ ಸಿ ಎಸ್ ಪಿ ಸರಿ ಮತ್ತೆ ಏನಾದರೂ ಬೈದ್ರಾ ಸಿ ಎಸ್ ಪಿ ಯಾಕೆ ಸುಮ್ಮ ಸುಮ್ಮನೆ ಬೈತಾರೆ ಮತ್ತಿನ್ನೇನಾಯ್ತು ಎಲ್ಲ ನಿಮ್ಮ ಅಣ್ಣ ಚಿದಾನಂದ ಮಾಡ್ತಿರೋ ಕೆಲಸ ಅಣ್ಣನ ಏನು ಮಾಡ್ದ ಅವನ್ನೇ ಕೇಳು ಹೇಳ್ತಾನೆ ಚಿದಾನಂದ ನಾ ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಹೇಳು ಎಲ್ಲಿ ನಿಮ್ಮ ಅಪ್ಪ ಬರ್ಲಿಲ್ವಾ ನಿನ್ನ ಜೊತೆಗೆ ಅಪ್ಪನ ದಾರಿಲ್ ಬರ್ತಾ ಯಾರೋ ಸ್ನೇಹಿತರು ಸಿಕ್ಕಿದ್ರು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನಾನು ಆಟೋಲೇ ಬಂದ್ಬಿಟ್ಟೆ ಇನ್ನೇನು ಬರಬಹುದು ಅಪ್ಪ ಯಾರು ನಿಮ್ಮ ಅಪ್ಪನ ಫ್ರೆಂಡ್ ಸಿಕ್ಕಿದ್ದು ಅದು ಹಾ ಯು ಶೇಷಗಿರಿ ಅವರು ಶೇಷಗಿರಿ ಅವರ ಹೌದು ಅವರು ಇರೋದು ನಂದಿನಿ ಎಕ್ಸ್ಟೆನ್ಷನ್ ಅಲ್ಲಿ ನೀನು ಹೋಗಿರೋ ಆಸ್ಪತ್ರೆ ಇರೋದು ಗೋವರ್ಧನ ನಗರದಲ್ಲಿ ಶೇಷಗಿರಿ ಅವರು ಅಲ್ಲಿ ಹೇಗೆ ಸಿಗಕ್ಕೆ ಸಾಧ್ಯ ಚಿದಾನಂದ ಏನಮ್ಮ ನೀನು ಸಿ ಎಸ್ ಪಿ ಅವರ ಆಫೀಸ್ನಲ್ಲಿ ಕೆಲಸ ಮಾಡಿ ಮಾಡಿ ಮನೆಲೂ ಮಕ್ಕಳ ಹತ್ರ ಲಾಯರ್ ತರನೇ ಪ್ರಶ್ನೆ ಮಾಡ್ತಿಲ್ಲ ಒಂದು ಎರಡು ನಿಮಿಷ ಇರು ನಿನಗೆ ಗೊತ್ತಾಗುತ್ತೆ ನಾನು ಯಾಕೆ ಇವನನ್ನ ಲಾಯರ್ ತರ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಯಾರಿಗೆ ಫೋನ್ ಮಾಡ್ತಿದ್ಯಮ್ಮ ನಿಮ್ಮ ಅಪ್ಪನಿಗೆ ಹಲೋ ಎಲ್ಲಿದ್ದೀರಾ ನೀವು ಎಷ್ಟೊತ್ತಾಗತ್ತೆ ಬರೋದು ಹೌದಾ ನಿಮ್ಮ ಫ್ರೆಂಡ್ ಶೇಷಗಿರಿ ಅವ್ರು ಸಿಕ್ಕಿದ್ರ ನಿಮಗೆ ಓ ಊರಲ್ಲಿ ಇಲ್ವಾ ಅವರು ಸರಿ ಬೇಗ ಬನ್ನಿ ಮನೆಗೆ ನಾ ಫೋನ್ ಇಡ್ತೀನಿ ಶೇಷಗಿರಿ ಅವರು ಊರಲ್ಲೇ ಇರಲಿಲ್ವಂತೆ ಅವ್ರು ಬರೋದು ನಾಡಿದ್ದಂತೆ ಇಲ್ಲಿ ಗೊತ್ತಾಯ್ತು ನಮ್ಮ ನಿವೇದಿತ ನಾನು ಯಾಕೆ ಲಾಯರ್ ಥರ ಪ್ರಶ್ನೆಗಳು ಕೇಳ್ತೀನಿ ಅಂತ ನಿಮ್ಮಣ್ಣ ಸುಳ್ಳು ಹೇಳ್ತಾ ಇದ್ದಾನೆ ಅದಕ್ಕೆ ಅಣ್ಣ ಯಾಕಮ್ಮ ಸುಳ್ಳು ಹೇಳ್ತಾನೆ ನೀನೇ ಕೇಳು ಅವನ್ನ ಯಾಕಣ್ಣ ಏನಾಯ್ತು ನೀವಿಬ್ಬರು ಅದೇನೋ ವಿಚಾರ ನನ್ನ ಹತ್ರ ಮುಚ್ಚಿಡ್ತಿದ್ರ ಏನದು ಹೇಳಿ ನಿಮ್ಮಣ್ಣ ಮನೆ ಬಿಡ್ತಾ ಅಪ್ಪನ ಜೊತೆನೆ ಹೋದ ಆದ್ರೆ ಆಸ್ಪತ್ರೆಗೆ ನಿಮ್ಮಪ್ಪ ಬಂದೇ ಇರಲಿಲ್ಲ ಅವರು ಇವನನ್ನ ಕರ್ಕೊಂಡು ಸೀದಾ ಆಸ್ಪತ್ರೆ ಹತ್ರ ಬಿಟ್ಬಿಟ್ಟು ಆಮೇಲೆ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಹೊರಟೋಗಿದ್ದಾರೆ ಅಪ್ಪ ಅಣ್ಣನ ಒಬ್ಬನೇ ಬಿಟ್ಟು ಹೋದ್ರ ಅಪ್ಪ ಯಾಕೆ ಹಾಗೆ ಮಾಡಿದ್ರು ಅಯ್ಯೋ ಅವನೊಬ್ಬನೇ ಬಿಟ್ಟು ಎಲ್ಲಿ ಹೋದ್ರು ನಿಮ್ಮಣ್ಣನ ನೋಡ್ಕೊಳಕ್ಕೆ ಒಬ್ಳು ಮೇಡಮ್ ಇದ್ಲಲ್ಲ ಅವಳ ಹತ್ರ ಬಿಟ್ಟು ಹೋದ್ರು ಮೇಡಮ್ಮ ಯಾರಣ್ಣ ಅದು ಸುಮ್ಮನೆ ಸುತ್ತಿ ಬಳಸಿ ಯಾಕಮ್ಮ ಮಾತು ಹೌದು ಇವತ್ತು ಹಾಸ್ಪಿಟಲ್ಗೆ ನಿರ್ಮಲಾ ಬಂದಿದ್ಲು ಅವಳು ನನ್ನ ಜೊತೆ ಹಾಸ್ಪಿಟಲ್ನಲ್ಲಿ ಇರ್ತಾಳೆ ಅಂತ ಅಪ್ಪ ನನ್ನನ್ನು ಬಿಟ್ಟು ಸ್ಕೂಲ್ ಹತ್ರ ಹೋದ್ರು ಅಪ್ಪ ಮಗ ಇಬ್ರು ಯಾಕೆ ನನ್ನ ಹತ್ರ ಈ ವಿಷಯ ಮುಚ್ಚಿಟ್ರಿ ಮುಚ್ಚಿಡ್ಬೇಕು ಅಂತ ಏನಿಲ್ಲ ಅಮ್ಮ ಅಕಸ್ಮಾತಾಗಿ ನಿರ್ಮಲಾ ಅಲ್ಲಿಗೆ ಬಂದಿದ್ಲು ಅಷ್ಟೇ ಸುಳ್ಳೇ ಹೇಳ್ಬೇಡ ಚಿದಾನಂದ ಅಕಸ್ಮಾತ್ ಆಗಿ ಏನಲ್ಲ ಅವಳು ಅಲ್ಲಿಗೆ ಬಂದಿದ್ದು ನೀನ್ ನೆನ್ನೆನೆ ಅವಳಗ್ ಫೋನ್ ಮಾಡಿ ಹೇಳಿದ್ಯ ಅಂತ ಇವತ್ತು ಚೆಕಪ್ ಇದೆ ಅಂತ ಅದಕ್ಕೆ ಅವಳು ಬರ್ತೀನಿ ಅಂತ ಹೇಳಿದ್ಲಂತೆ ನಾನು ದಾರಿಲಿ ಬರ್ತಾ ನಿಮ್ಮ ಅಪ್ಪನ ಹತ್ರ ಫೋನ್ ಮಾಡಿ ಎಲ್ಲ ತಿಳ್ಕೊಂಡೆ
ನಿರ್ಮಲಗೂ ಫೋನ್ ಮಾಡಿದ್ದೆ. ನಾನು ಬರ್ತಾ ದಾರಿಲಿ ನಿನ್ನ ನಿರ್ಮಲನ ಇಬ್ಬರನ್ನು ಒಟ್ಟಿಗೆ ನೋಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲದೆ ಹೋಗಿದ್ರೆ ಎಲ್ಲರೂ ಸೇರ್ಕೊಂಡು ನನ್ನ ಹತ್ರ ಈ ವಿಷಯ ಮುಚ್ಚಿಡ್ತಿದ್ರು ತಾನೆ. ಈಗ ಹೇಳು, ನೀನು ನಿನ್ನೆ ನಿರ್ಮಲಾಗಿ ಫೋನ್ ಮಾಡಿದ್ದು ಹೌದು ತಾನೆ? ಹೌದಮ್ಮ, ನಾನು ನಿನ್ನೆ ಫೋನ್ ಮಾಡಿ ನಿರ್ಮಲಾಗೆ ಬಾ ಅಂತ ಹೇಳಿದ್ದೆ. ಅದಕ್ಕೆ ಹಾಸ್ಪಿಟಲ್ನಲ್ಲಿ ಅಪ್ಪ ನನ್ನನ್ನು ಬಿಟ್ಬಿಟ್ಟು ಹೋದರು. ಇದರಲ್ಲಿ ತಪ್ಪೇನಿದೆ? ಅಯ್ಯೋ, ನಿನ್ನ ಎಲ್ಲ ಮಾಡಿ ತಪ್ಪೇನು ಅಂತ ಬೇರೆ ಕೇಳ್ತೀಯಲ್ಲೋ ನನ್ನ. ನಿಮ್ಮ ಅಪ್ಪನ ಜೊತೆ ಆಸ್ಪತ್ರೆಗೆ ಹೋಗ್ತಿದ್ದೀಯ ಅಂತ ಸುಳ್ಳು ಹೇಳಿ ತಪ್ಪಲ್ವಾ? ನಿರ್ಮಲಾ ಆಸ್ಪತ್ರೆಗೆ ಬರ್ತಾಳೆ ಅನ್ನೋ ವಿಚಾರನ ನನ್ನಿಂದ ಮುಚ್ಚಿಟ್ಟು ತಪ್ಪಲ್ವಾ? ತಪ್ಪೋ ಸರಿನೋ ನನಗೇನು ಗೊತ್ತಿಲ್ಲಮ್ಮ, ನನಗಂತೂ ಅದು ತಪ್ಪು ಅಂತ ಅನಿಸ್ಲಿಲ್ಲ ಅಷ್ಟೇ. ನೋಡೆ ನಿವೇದಿತಾ, ಮಾಡೋದೆಲ್ಲ ಮಾಡಿಬಿಟ್ಟು ತಪ್ಪೋ ಸರಿನೋ ಗೊತ್ತಿಲ್ಲ ಅಂತೀರ ನೀನು? ಅಮ್ಮ, ನಾನು ಅದನ್ನೇ ಕೇಳೋದು. ನಿರ್ಮಲ ಬಂದ್ಲು ಬಂದ್ಲು, ಅದರಲ್ಲಿ ಏನು ತಪ್ಪಿದೆ? ನಾವು ಮನೆಯವರಿಲ್ವೇ ನೀವನ್ನು ನೋಡ್ಕೊಳ್ಳೋದಿಕ್ಕೆ? ಅವಳು ಯಾಕೆ ಬರಬೇಕು? ಅವಳೇ ನಮಗೆ ಸಂಬಂಧನ ಏನು? ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ನಿರ್ಮಲ ನನಗೆ ಸಂಬಂಧಕ್ಕಿಂತ ಹೆಚ್ಚು. ಅವಳಷ್ಟೊಂದು ಪ್ರಯತ್ನ ಪಟ್ಟು ಡಾಕ್ಟರ್ ವಿಶ್ವನಾಥ್ ಅವ್ರನ್ನ ಕರ್ಕೊಂಬಂದು ನನಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಹೇಳು? ನಾನೊಂದು ಮೇಜು ಕುರ್ಚಿ ಥರ ಮೂಲೆಯಲ್ಲಿ ಜಡವಾಗಿ ಕೂತಿರ್ತಾ ಇದ್ದೆ. ನಾನಿವತ್ತು ಎದ್ದು ಓಡಾಡೋದಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ನಿರ್ಮಲಯಿಂದಾಗಿ. ಅಮ್ಮ, ದಯವಿಟ್ಟು ನೀನು ನಿರ್ಮಲಾಗಿ ಏನೂ ಹೇಳಬೇಡ, ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಸರಿ ಕಣೋ, ನಿಂದೇನು ತಪ್ಪಿಲ್ಲ, ಆದ್ರೆ ಈ ವಿಷಯನ ನನ್ನ ಹತ್ರನೂ ಹೇಳ್ಬೋದಿತ್ತಲ್ಲ. ಅದನ್ನ ಯಾಕೆ ಮುಚ್ಚಿಟ್ರಿ? ಹೇಳದಿದ್ರೆ ನಾ ಏನು ಬೇಡ ಅಂತಿದ್ದ. ಅದು ನಿಂಗೆ ನಿರ್ಮಲನ್ ಕಂಡ್ರೆ ಆಗಲ್ಲಮ್ಮ, ಅವಳು ಹೆಸರೆತ್ತಿದ್ರೆ ಸಾಕು, ನೀನು ತುಂಬಾ ಬೇಜಾರು ಮಾಡ್ಕೋತಾ ಇದ್ದೆ. ಅವಳು ಬರ್ತಾಳೆ ಅಂದರೆ ಸಾಕು, ಯಾಕೆ ಏನು ಅಂತ ನೂರಾರು ಪ್ರಶ್ನೆ ಕೇಳ್ಬಿಡ್ತೀಯ. ಅದಕ್ಕೆ ನಿನಗೆ ಹೇಳಲಿಲ್ಲ ಅಷ್ಟೆ, ಇನ್ನೇನು ಕಾರಣ ಇಲ್ಲ ಅಮ್ಮ. ಹೌದಮ್ಮ, ಯಾಕೋ ಏನೋ ನೀನು ನಿರ್ಮಲನ್ ಕಂಡ್ರೆ ಒಂಥರ ಮಾಡ್ತೀಯ. ನೀನೇ ಯೋಚನೆ ಮಾಡಮ್ಮ. ಪಾಪ ನನ್ನ ನಿರ್ಮಲ, ಅವಳು ಓಡಾಡಿ ಅಣ್ಣನ ಬಗ್ಗೆ ಇಷ್ಟೊಂದು ಕಾಳಜಿ ತಗೊಳ್ದೆ ಹೋಗಿದ್ರೆ ಅಣ್ಣ ಈ ರೀತಿ ಆಗ್ತಿದ್ನ? ಅಲ್ಲ ಕಣೆ, ನೀವು ಯಾರೋ ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಅರ್ಥನೇ ಮಾಡ್ಕೋತಿಲ್ವಲ್ಲ? ಎಷ್ಟು ಸತಿ ಹೇಳಿದ್ದೀನಿ ನಾನು ನಿಮಗೆ, ಎಲ್ಲದಕ್ಕೂ ಒಂದು ಕಾರಣ ಅನ್ನೋದು ಇರುತ್ತೆ. ಅಮ್ಮ, ನಿನ್ನ ಕಾರಣಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಪ್ಲೀಸ್, ನೀ ಅಣ್ಣನ ಸಂತೋಷಕ್ಕೆ ಮಾತ್ರ ಅಡ್ಡ ಬರಬೇಡ. ಅಣ್ಣ ನಿರ್ಮಲನ ಜೊತೆ ಇರಬೇಕಾದ್ರೆ ತುಂಬ ಗೆಲುವಾಗಿರ್ತಾನಮ್ಮ. ನಮಗೆ ಅಣ್ಣ ಗೆಲುವಾಗಿರೋದು ಮುಖ್ಯ ಅಲ್ವಾ? ಏನೋ ಒಟ್ಟಲ್ಲಿ ನನ್ನ ಮಾತಿಗೆ ಯಾರೂ ಬೆಲೆ ಕೊಡಲ್ಲ ಇಲ್ಲಿ ಅಷ್ಟೇ. ಅಣ್ಣ, ನೀ ಅಮ್ಮನ ಬಗ್ಗೆ ಯೋಚನೆ ಮಾಡಬೇಡ, ನೀ ಮಾಡ್ತಿರೋದು ಕರೆಕ್ಟಾಗಿದೆ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಅಣ್ಣ, ನಿನಗೆ ಲೆಟ್ರು ನಿಮ್ಮ ರೆಕಾರ್ಡ್ ಸೆಕ್ಷನ್ ಇಂದ. ರೆಕಾರ್ಡ್ ಸೆಕ್ಷನ್ ಇಂದನ? ನಿವೇದಿತ, ನಾನು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ಬೋದು ಅಂತ ಲೆಟರ್ ಕಳಿಸಿದ್ದಾರೆ. ಹೌದಾ? ಕಂಗ್ರಾಟ್ಸ್ ಅಣ್ಣ. ಥ್ಯಾಂಕ್ ಯು ನಿವೇದಿತ. ಕಡೆ ನಾನು ನೋಡ್ತೀನಿ. ಏನೇ ಇದು, ಮತ್ತೆ ನೀವಿಬ್ರೆ ಸಂತೋಷ ಪಟ್ಕೋತಿದ್ದೀರಾ? ನಂಗೂ ಸ್ವಲ್ಪ ಹೇಳಿ, ನಾನು ಇದ್ದೀನಿ ಮನೇಲಿ. ಅಮ್ಮ, ಅಣ್ಣನ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಿ ಅಂತ ಲೆಟರ್ ಕಳಿಸಿದ್ದಾರೆ. ಹೂಮಾ, ರೆಕಾರ್ಡ್ ಸೆಕ್ಷನ್ ಅಲ್ಲಿ ಟೇಬಲ್ ವರ್ಕ್. ಹೌದಾ? ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಚಿದಾನಂದ, ನಾನು ಧವಳಗಿರಿ ನಂಜುಂಡೇಶ್ವರಂಗೆ ಹರಿಸ್ಕೊಂಡಿದ್ದೆ ಕಣೋ. ನೀ ಮತ್ತೆ ಓಡಾಡೋ ಹಾಗಾಗಲಿ, ನಿನ್ನ ಕೆಲಸ ಮತ್ತೆ ನಿನಗೆ ಸಿಗಲಿ ಅಂತ ನೋಡು, ಅಂದ್ಕೊಂಡಾಗೆ ಆಗೋಯ್ತು. ದೇವ್ರು ಕಂಡುಬಿಟ್ಬಿಟ್ಟ, ನಿಂಗ
ಒಳ್ಳೇದಾಗ್ಲಿ. ಅರೆ ಸೌಜನ್ಯ, ಹಾಯ್. ಸೌಜನ್ಯ ಬಂದಿದ್ದಾರೆ. ಹೌದಾ, ನಾನು ಗಮನಿಸ್ಲೇ ಇಲ್ಲ. ಒಂದು ನಿಮಿಷ ಬಂದರೆ. ಸೌಜನ್ಯ. ಹಾಂ. ಏನು ದಿವ್ಯ, ಯಾಕೆ ಇಷ್ಟು ಆಫೀಸಿಗೆ ಬರಲಿಲ್ಲ ನೀವು? ನಮ್ಮ ಬಾಸ್ ಬಗ್ಗೆ ಗ್ಲಾಮರ್ ಟ್ಯಾಬ್ಲೆಟಲ್ಲಿ ಬಂದಿರೋದೆಲ್ಲ ನಿಜನಾ? ಬಾಸು ನಿಮಗೆ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದಾರೆ ಅಂತಲ್ಲ, ಹೌದಾ? ದಿವ್ಯ ಪ್ಲೀಸ್, ಸ್ವಲ್ಪ ಹೊತ್ತು ನಾನು ಒಬ್ಬಳನ್ನ ಇರಕ್ಕೆ ಬಿಡ್ತೀಯಾ ಪ್ಲೀಸ್? ಸರಿ. ನಮಸ್ತೆ ಸರ್. ನೀವಾ? ನೀವ್ಯಾಕ್ರೆ ನಮ್ಮ ಆಫೀಸ್ ಬಂದ್ರಿ? ನಾನು ನಿಮಗೆ ಅಸಭ್ಯವಾದ ಮೆಸೇಜಸ್ ಕಳಿಸಿದ್ದೀನಿ ಅಂತ ಸುದ್ದಿ ಹಬ್ಬಿಸಿದ್ರಲ್ಲ, ಮತ್ತೆ ಯಾಕೆ ಬಂದ್ರಿ ಆಫೀಸ್ಗೆ? ಗೆಟ್ ಲಾಸ್ಟ್. ಹಾಗೆ ಹೇಳಬೇಡಿ ಸರ್, ನನ್ನ ಮಾತು ಕೇಳಿ. ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ನಿಮ್ಮಂಥ ನಯವಂಚಕರ ಜೊತೆ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ ರೀ, ಹೋಗಿ ಇಲ್ಲಿಂದ. ಸೆಕ್ಯೂರಿಟಿ ಸರ್ ಪ್ಲೀಸ್ ಒಂದು ನಿಮಿಷ. ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ. ಅದೇ ವಿಚಾರವಾಗೆ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿರೋದು. ಪ್ಲೀಸ್ ಸರ್, ನನಗೊಂದು ಚಾನ್ಸ್ ಕೊಡಿ. ನಾನು ಹೇಳಬೇಕು ಅಂತಿರೋದನ್ನು ಹೇಳ್ಬಿಡ್ತೀನಿ, ಆಮೇಲೆ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋದಕ್ಕೆ ರೆಡಿ ಸರ್. ಸರಿ, ನನ್ನ ಹತ್ರ ಹೆಚ್ಚು ಟೈಮ್ ಇಲ್ಲ. ಅದೇನು ಹೇಳಬೇಕು ಅಂತಿದ್ದೀರೋ ಬೇಗ ಹೇಳ್ಬಿಟ್ಟು ಹೊರಡ್ತಾ ಇರಿ. ಸರ್, ಇದು ತುಂಬಾ ಕಾನ್ಫಿಡೆನ್ಷಿಯಲ್ ವಿಚಾರ ಸರ್, ಇಲ್ಲಿ ಮಾತಾಡೋದಕ್ಕೆ ಕಷ್ಟ ಆಗ್ಬೋದು. ಅದೇನೇ ಕಾನ್ಫಿಡೆನ್ಷಿಯಲ್ ವಿಚಾರ ಇದ್ರು ಇಲ್ಲೇ ಹೇಳಿ ಸೌಜನ್ಯ. ಅದೇನಾದರೂ ಇರಲಿ, ನಮ್ಮ ಸ್ಟಾಫ್ನವ್ರಿಗೂ ಗೊತ್ತಾಗಲಿ. ಸರ್, ನಾನು ಮಾಡಿರೋ ಕೆಲಸಕ್ಕೆ ಮತ್ತೆ ನನಗೆ ಈ ಆಫೀಸಿಗೆ ಕಾಲಿಡೋ ಯೋಗ್ಯತೆ ಇಲ್ಲ. ಅಷ್ಟು ದ್ರೋಹ ಮಾಡಿದ್ದೀನಿ ನಿಮಗೆ ನಾನು. ಆದರೆ ನಾನು ನಿಮ್ಮನ್ನ ಭೇಟಿ ಮಾಡಕ್ಕೆ ಬಂದಿರೋದು ಯಾರಿಗೂ ಗೊತ್ತಿಲ್ಲ, ನಮ್ಮ ತಂದೆ ತಾಯಿಗೂ ಕೂಡ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದನ್ನು ನೋಡಿದರೆ ನಮ್ಮಿಬ್ರಿಗೂ ತೊಂದರೆ ಆಗ್ಬೋದು ಸರ್. ಅದಕ್ಕೆ ಒಳಗಡೆ ನಿಮ್ಮ ಚೇಂಬರಲ್ಲಿ ಕೂತು ಮಾತಾಡ್ಬೋದಾ ಸರ್? ಪ್ಲೀಸ್ ಸರ್. ಸರಿ, ಬನ್ನಿ. ನನಗೆ ಅರ್ಥ ಆಗುತ್ತೆ ಸರ್, ನಿಮ್ಗಾಗಿರೋ ನೋವು, ಅವಮಾನ, ಸಂಕಟ ಎಲ್ಲ. ರೀ, ನನ್ನ ವ್ಯಕ್ತಿತ್ವ ಹಾಳಾಗುವಂಥ ಕೆಲಸ ನೀವೇ ಮಾಡ್ಬಿಟ್ಟು ಈಗ ನಂಗೆ ಸಾಂತ್ವನ ಹೇಳಕ್ ಬಂದಿದ್ದೀರಾ? ಸಂಕಟ ಅಂತೆ, ಅವಮಾನ ಅಂತೆ. ಸಂಕಟ, ಅವಮಾನ, ನೋವು ನನಗೊಬ್ಬನಿಗೆ ಆಗಿದ್ರೆ ಸಹಿಸ್ಕೋತಿದ್ದೆ. ಆದರೆ ನೀವು ಮಾಡಿರೋ ಕೆಲಸದಿಂದ ಒಳ್ಳೆ ಹೆಸರಿರೋ ನಮ್ಮ ತಂದೆ ತಾಯಿಗೆ ಎಷ್ಟು ಅವಮಾನ ಆಗಿದೆ ಗೊತ್ತೇನ್ರಿ ನಿಮಗೆ? ಒಂದೊಂದು ನಿಮಿಷನೂ ಸಫರ್ ಮಾಡ್ತಾ ಇದ್ದೀವಿ, ಮನೇಲಿ ನೆಮ್ಮದಿ ಇಲ್ಲ, ಗೊತ್ತಾ? ನಾನು ನಿಮಗೆ ಅಸಭ್ಯವಾದ ಮೆಸೇಜಸ್ ಕಳಿಸಿದ್ದೀನ ಹೇಳ್ರಿ. ಯಾವತ್ತಾದ್ರೂ ನಾನು ನಿಮಗೆ ಅಸಭ್ಯವಾದ ಮೆಸೇಜಸ್ ಕಳಿಸಿದ್ದೀನ? ಖಂಡಿತ ಇಲ್ಲ ಸರ್. ಮತ್ತೆ ಹಾಗಂತ ಆ ಗ್ಲಾಮರ್ ಟ್ಯಾಬ್ಲೆಟ್ಗೆ ಇನ್ಫಾರ್ಮೇಶನ್ ಹೋಗಿದೆಯಲ್ಲ, ನಾನು ಯಾವಾಗ ರೀ ನಿಮಗೆ ಆ ಥರ ಮೆಸೇಜಸ್ ಕಳಿಸ್ದೆ? ನೀವು ಕಳಿಸಿಲ್ಲ, ಆದರೆ ಆ ಮೆಸೇಜ್ಗಳನ್ನ ನಿಮ್ಮ ಮೊಬೈಲಿಂದ ನನ್ನ ಮೊಬೈಲಿಗೆ ಕಳಿಸ್ಕೊಂಡಿರೋದು ನಾನೇ ಸರ್. ಅವತ್ತು ನಿಮ್ಮ ಫ್ರೆಂಡ್ ಒಬ್ಬರು ನಿಮ್ಮನ್ನ ಮೀಟ್ ಮಾಡೋಕ್ಕೆ ಬಂದಿದ್ದರು. ನೀವು ಅವ್ರ ಜೊತೆ ಮಾತಾಡಾದ್ಮೇಲೆ ಅವ್ರನ್ನ ಬಿಟ್ಟು ಬರೋಕ್ಕೆ ಅಂತ ಹೊರಗೆ ಹೋಗಿದ್ರಿ. ನಿಮ್ಮ ಮೊಬೈಲ್ನ ಚೇಂಬರ್ ಒಳಗೆ ಬಿಟ್ಟು ಹೋಗಿದ್ರಿ. ಆಗ ಚೇಂಬರ್ ಒಳಗೆ ಬಂದು ನಿಮ್ಮ ಮೊಬೈಲಿಂದ ನನ್ನ ಮೊಬೈಲ್ಗೆ ನಾನೇ ಆ ಮೆಸೇಜ್ಗಳನ್ನ ಕಳಿಸ್ಕೊಂಡೆ.
ನಿಮಗೆ ಹಾಗೆ ಮಾಡೋದಕ್ಕೆ ಮನಸ್ಸಾದರೂ ಹೇಗೆ ಬಂತ್ರಿ ಸೌಜನ್ಯ? ಹಾಗೆ ಮಾಡು ಅಂತ ನನಗೆ ಯಾರೋ ಹೇಳಿದ್ರು ಸರ್, ಅದಕ್ಕೆ ನಾನು ಹಾಗೆ ಮಾಡಬೇಕಾಯಿತು. ನಿಮ್ಮ ಮತ್ತು ಮೃಣಾಲಿನಿ ಅವ್ರ ಫ್ರೆಂಡ್ಶಿಪ್ ಹಾಳಾಗಲಿ ಅಂತಾನೆ ನಿಮ್ಮ ಮೊಬೈಲಿಂದ ನನ್ನ ಮೊಬೈಲ್ಗೆ ಅಸಭ್ಯವಾದ ಮೆಸೇಜ್ಗಳನ್ನ ಕಳಿಸ್ಕೊ ಅಂತ ಹೇಳಿದ್ದು. ನನ್ನ ಮೃಣಾಲಿನಿ ಫ್ರೆಂಡ್ಶಿಪ್ ಹಾಳು ಮಾಡೋದಿಕ್ಕ ಯಾರು ನಿಮಗೆ ಕೆಲಸ ಮಾಡೋದಕ್ಕೆ ಹೇಳಿದ್ರು? ನನ್ನ ಕೈಲಿ ಈ ಕೆಲಸನ ಮಾಡಿಸಿದ್ದು ಮೃಣಾಲಿನಿ ಮೇಡಮ್ ಅವ್ರ ತಂದೆ, ಅಂದರೆ ಮುಖ್ಯಮಂತ್ರಿ ಬಿಂಗ ಅವರು ಸರ್. ಜೊತೆಗೆ ಭುವನ್ ದಾಸ್ ಅವರ ಪಾತ್ರನೇ ಮುಖ್ಯ ಇದರಲ್ಲಿ, ಅವ್ರ ಜೊತೆಗೆ ಪರಮಾನಂದ್ ಗೌಡರು ಕೂಡ. ನೋಡಿ, ನೀವು ಸುಳ್ಳು ಹೇಳಿದ್ರೆ ಅದರ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಬಗ್ಗೆ ಸುಳ್ಳು ಹೇಳೋದಕ್ಕೆ ಹೇಗೆ ಧೈರ್ಯ ಬರುತ್ತೆ ಹೇಳಿ? ಯಾವುದೋ ಒಂದು ಆಬ್ಲಿಕೇಶನ್ಗೆ ಸಿಕ್ಕಿ ಈ ರೀತಿ ಮಾಡಬೇಕಾಯಿತು. ಏನು ಆಬ್ಲಿಕೇಶನು? ನಮ್ಮ ತಂದೆ ದೇವಗಣದ ಒಂದು ಹಾಸ್ಪಿಟಲ್ನಲ್ಲಿ ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಕೆಲವು ತಿಂಗಳ ಹಿಂದೆ ಅವರು ಹಾಸ್ಪಿಟಲ್ನಿಂದ ಔಷಧಿಗಳನ್ನ ಕದ್ದು ಮಾರಿದ್ರು. ಆಗ ಅವ್ರನ್ನ ಪೊಲೀಸ್ನವರು ಅರೆಸ್ಟ್ ಕೂಡ ಮಾಡಿದ್ರು. ಮಿನಿಸ್ಟರ್ ಪರಮಾನಂದ ಗೌಡರು ನಮ್ಮೂರಿನವರೇ. ಆಗ ನಾನು ನಮ್ಮಮ್ಮ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ವಿ. ಪರಮಾನಂದ ಗೌಡರು ನಮ್ಮ ಅಪ್ಪನ ಬಿಡಿಸಿದ್ರು. ಅದೇ ವಿಚಾರನ ಇಟ್ಕೊಂಡೆ. ಪರಮಾನಂದ ಗೌಡರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಹೇಳಿದ್ರು. ಅವತ್ತು ಮೃಣಾಲಿನಿ ಮೇಡಮ್ ಅವರು ನಿಮ್ಮ ಆಫೀಸ್ಗೆ ಫಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ರಲ್ಲ, ಅದ್ರ ಮಾರನೇ ದಿನವೇ ನನಗೆ ಪರಮಾನಂದ ಗೌಡರಿಂದ ಫೋನ್ ಬಂತು. ಬಂದು ಮೀಟ್ ಮಾಡು ಅಂದರು. ಹೋಗಿದ್ದೆ. ಆಗ ಒಂದು ಪ್ಲ್ಯಾನ್ ಹೇಳಿದರು ಸರ್. ನಾನು ನಿಮ್ಮ ಮೊಬೈಲಿಂದ ಅಸಭ್ಯವಾದ ಮೆಸೇಜ್ಗಳನ್ನ ಕಳಿಸ್ಕೋಬೇಕು. ಅದನ್ನ ತಗೊಂಡೋಗಿ ಬಿಂಗ ಅವ್ರ ಮಿಸಸ್ ಹತ್ರ ತೋರಿಸ್ಬೇಕು. ಅಸಭ್ಯವಾದ ಮೆಸೇಜ್ಗಳನ್ನ ಸಿದ್ಧಾಂತ ಅವರೇ ನನಗೆ ಕಳಿಸಿದ್ದು ಅಂತ ಹೇಳು. ಅವ್ರ ಮಗಳು ಮೃಣಾಲಿನಿ ಅವರು ಅದನ್ನ ಕೇಳಿಸ್ಕೊಳ್ಳೋ ಥರ ಸಿಚುವೇಶನ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿಗೆ ಈ ರೀತಿ ಅಸಭ್ಯವಾದ ಮೆಸೇಜ್ಗಳನ್ನ ಕಳಿಸಿದ್ದಾರೆ ಅಂತ ಗೊತ್ತಾದರೆ ಮೃಣಾಲಿನಿ ಅವರು ನಿಮ್ಮ ಫ್ರೆಂಡ್ಶಿಪ್ ಬಿಡ್ತಾರೆ, ಭುವನ್ ದಾಸ್ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರು ಸರ್. ಬಿಂಗ ಸರ್, ತಮ್ಮ ಮಗಳ ಭವಿಷ್ಯದ ಪ್ರಶ್ನೆ ಇದು ಅಂತ ಹೇಳಿದ್ರು ಸರ್. ನನ್ನ ಮಗಳಿಗೆ ಭುವನ್ ದಾಸ್ ಜೊತೆ ಮದುವೆ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟು ಆಗಿದೆ, ಆದರೆ ನನ್ನ ಮಗಳು ಸಿದ್ಧಾಂತ್ ಅವ್ರ ಜೊತೆ ಓಡಾಡ್ತಾ ಇದ್ದಾಳೆ ಅಂತ ಹೇಳಿದ್ರು ಸರ್. ಇದರಿಂದ ಭುವನ್ ದಾಸ್ ಅವರು ಮದುವೆ ಕ್ಯಾನ್ಸಲ್ ಮಾಡಿದ್ರು ಮಾಡ್ಬೋದು ಅಂತ ತುಂಬ ನೊಂದ್ಕೊಂಡ್ರು ಸರ್. ನಮಗೆ ಹೀಗೆ ಮಾಡೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ನನಗೆ ನನ್ನ ತಂದೆನ ಉಳಿಸ್ಕೊಳ್ಳೋದ್ರ ಜೊತೆಗೆ ಮೃಣಾಲಿನಿ ಅವ್ರ ಮದುವೆ ಕ್ಯಾನ್ಸಲ್ ಆಗಬಾರ್ದು ಅಂತ ಕೂಡ ಇತ್ತು ಸರ್. ಅದಕ್ಕೆ ಈ ಕೆಲಸ ಮಾಡೋಕ್ಕೆ ಒಪ್ಕೊಂಡೆ ಸರ್. ಮೃಣಾಲಿನಿ ಮೇಡಮ್ ಅವರು ಅದನ್ನೆಲ್ಲ ನಂಬಿಕೊಂಡ್ರು ಸರ್. ಅದಕ್ಕೆ ಮೃಣಾಲಿನಿ ಅವ್ರು ನನ್ನ ಜೊತೆ ಮಾತಾಡೋದು ಬಿಟ್ಟಿದ್ದು. ಅದಕ್ಕೆ ನನ್ನ ವಿಚಾರದಲ್ಲಿ ಅಷ್ಟು ರೂಡಾಗಿ ಬಿಹೇವ್ ಮಾಡ್ತಾರೆ. ಎಂಥ ಕೆಲಸ ಮಾಡಿದ್ರಿ ನೀವು? ಆದರೆ ನಾನು ಈ ಕೆಲಸ ಮಾಡದೆ ಹೋಗಿದ್ದಿದ್ರೆ ನಮ್ಮ ತಂದೆಗೆ ತುಂಬ ತೊಂದರೆ ಆಗಿರೋದು ಸರ್. ಅಲ್ಲ ರೀ, ನೀವು ಇಷ್ಟೆಲ್ಲ ಮಾಡಿದ್ರು ಇವತ್ತು ನನ್ನ ಹತ್ರ ಬಂದು ಇದೆಲ್ಲ ಯಾಕೆ ಹೇಳ್ತಿದ್ದೀರ? ಅಥವಾ ನಿಮ್ದು ಇದು ಒಂದು ಸಂಚ? ಖಂಡಿತ ಇಲ್ಲ ಸರ್. ಹೇಳದ್ನಲ್ಲ, ನಾನು ಇಷ್ಟೆಲ್ಲ ಮಾಡಿದ್ದು ಯಾವುದೋ ಒಂದು ಅಪ್ಲಿಕೇಶನಿಂದ, ಹೆದರಿಕೆಯಿಂದ ಅಂತ. ಆದರೆ ಈ ವಿಚಾರ ಟ್ಯಾಬ್ಲಾಯ್ಡ್ನಲ್ಲಿ ಬಂದಮೇಲೆ, ಮಹಿಳಾ ಸಂಘದವರು ನಿಮ್ಮ ಆಫೀಸ್ ಮುಂದೆ ನಿಂತು ಗಲಾಟೆ ಮಾಡಿದ್ಮೇಲೆ ನನಗೆ ತುಂಬ ಬೇಜಾರಾಗೋಯ್ತು ಸರ್. ತುಂಬ ಗಿಲ್ಟ್ ಕಾಡೋಕ್ಕೆ ಶುರುವಾಯಿತು. ಅದಕ್ಕೆ ನನಗೆ ಬೇರೆ ದಾರಿ ತೋಚದೆ ಇದನ್ನೆಲ್ಲ ನಾನು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಳ ಹತ್ರ ಹೇಳ್ಕೊಂಡೆ. ಅವಳು ನನ್ನ ಕತೆನೆಲ್ಲ ಕೇಳಿ, ನೀನು ಮಾಡಿರೋ ತಪ್ಪು, ನೀನು ಮಾಡಿರೋದನ್ನೆಲ್ಲ ಸಿದ್ಧಾಂತ್ ಸರ್ ಜೊತೆ ಹೇಳ್ಕೊಂಡ್ಬಿಡು, ಆಗ ನಿನಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ಲು. ನನಗೂ ಅದೇ ಸರಿ ಅನ್ನಿಸ್ತು ಸರ್. ಅದಕ್ಕೆ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಳೋಣ ಅಂತ ಬಂದೆ. ಎಂಥ ಸ್ವಾರ್ಥಿ ರೀ ನೀವು! ನಿಮ್ಮ ಲೈಫ್ ಚೆನ್ನಾಗಾಗಲಿ ಅಂತ ನನ್ನ ಹೆಸರಿಗೆ ಕ್ಯಾರೆಕ್ಟರ್ಲೆಸ್ ಅಂತ ಪಟ್ಟ ಕೊಡ್ಸಿದ್ರಲ್ರಿ, ನಿಮ್ಮ ಹಳೆ ಸ್ಥಿತಿನ ಒಂದ್ಸಲ ನೆನೆಸ್ಕೊಳ್ತೀನಿ. ನಮ್ಮ ಕಂಪನಿಲಿ ಕೆಲಸಕ್ಕೆ ಮೊದಲನೇ ದಿನ ಎಂಟ್ರಿ ಕೊಟ್ರಲ್ಲ, ಆ ದಿನ ನಾನು ಸ್ವಲ್ಪ ನೆನೆಸ್ಕೊಳ್ಳಿ.
ಇಲ್ಲಿ ಕೊಟ್ಟು ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ಕೂಡ ನೀವು ಪಾಸ್ ಆಗಿರಲಿಲ್ಲ. ನಿಮ್ಮ ಮನೆಯಲ್ಲಿ ಬಡತನ ತುಂಬ ಕಷ್ಟ ಅಂತ ಹೇಳಿದ್ರಿ, ಅದಕ್ಕೆ ನಿಮಗೆ ಸಹಾಯ ಆಗಲಿ ಅಂತ ನಾನು ನಿಮ್ಮನ್ನ ಸೆಲೆಕ್ಟ್ ಮಾಡ್ತೀನಿ. ನನಗಿದ್ರಿಂದ ಏನು ಲಾಭ ಸಿಗತ್ತೆ ಅಂತ ನಿಮಗೆ ಕೆಲಸ ಕೊಡಬೇಕಾಗಿತ್ತು ಹೇಳಿ. ಆದರೆ ನೀವು ನೋಡಿ ಏನು ಮಾಡಿದಿರ ಅಂತ. ಇವತ್ತು ನಿಮ್ಮ ತಂದೆಗೆ ಶಿಕ್ಷೆ ಆಗದೆ ಇರಲಿ, ಇದಕ್ಕಿಂತ ನಿಮಗೊಂದು ಒಳ್ಳೆ ಕೆಲಸ ಸಿಗಲಿ ಅಂತ ನನ್ನ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡಿದ್ರಿ. ಇವತ್ತು ನಿಮ್ಮಿಂದ ನಿಮ್ಮ ತಂದೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ತಪ್ಪಿದೆ, ಆದರೆ ನಾನು ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮ ಕೋಪ ನ್ಯಾಯವಾದದ್ದೇ ಸರ್, ನನಗೆ ಗೊತ್ತು ನಾನು ಮಾಡಿರೋ ತಪ್ಪಿಗೆ ಕ್ಷಮೆನೆ ಇಲ್ಲ ಅಂತ. ವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ, ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್.